ಈಗಾಗಲೇ ನಮಗೆ ತಿಳಿದಿರುವಂತೆ ಏನು ನಮ್ಮ ರಾಷ್ಟ್ರೀಯ ನಾಯಕರು ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಏನು ಒಂದು ಕಳೆದ ವರ್ಷ ಭಾರತ್ ಜೋಡೋ ಯಾತ್ರೆ ಅಂತ ಹೇಳಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ರು. ಆ ಪಾದಯಾತ್ರೆಯಲ್ಲಿ ಏನು ನಮ್ಮ ಭಾರತ ದೇಶ ಮನಸ್ಸಿನಲ್ಲಿ ಸುಳ್ಳುಗಳನ್ನು ಹೇಳಿ ವಿಷದ ಬೀಜವನ್ನು ಬಿತ್ತಿ ಅವರ ಮನಸ್ಸುಗಳನ್ನು ಒಡೆದಿದ್ರು. ಆ ಎಲ್ಲ ಮನಸ್ಸುಗಳನ್ನು ಒಂದು ಮಾಡೋದಕ್ಕೋಸ್ಕರ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಪಾದಯಾತ್ರೆಯನ್ನು ಮಾಡಿ ಜನರ ಮಧ್ಯೆ ಹೊಂದಾಣಿಕೆಯನ್ನು ಮಾಡಿ ಜನರ ಪ್ರೀತಿಯನ್ನು ಗಳಿಸಿ ಅವರ ಮನವನ್ನು ಗೆದ್ದಿದ್ರು. ಆ ಕಾರಣಕ್ಕೋಸ್ಕರ ಇದೆಲ್ಲವನ್ನು ನೋಡಿ ಹೆದರಿ ಏನು ಬಿಜೆಪಿ ಪಕ್ಷದವರು ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು ಒಂದು ಏನು ಭಾರತ ನ್ಯಾಯ ಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಜನವರಿ 14ನೇ ತಾರೀಕಿನಿಂದ ಮಣಿಪುರದಿಂದ ಮುಂಬೈವರೆಗೆ.